ಸರ್ ನಾವು ಪಾಲಿಮರ್ ಸೈನ್ಸ್ ಸ್ಟೂಡೆಂಟ್ಸು ಜೆ ಸಿ ಕಾಲೇಜಿಂದ ಸೊ ನಾವು ಪಾಲಿಮರ್ ಪೆಲೆಟ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಪ್ರಾಡಕ್ಟ್ಸ್ನ ಮಾಡಿದ್ದೀವಿ ಸೊ ಇದು ಎಚ್ ಡಿ ಪಿ ಪೆಲೆಟ್ಸು ಆ್ಯಂಡ್ ಇದು ಎಲ್ ಡಿ ಪಿ ಪೆಲೆಟ್ಸು ಸೊ ಎಚ್ ಡಿ ಪಿ ಪೆಲೆಟ್ಸು ಈ ಥರ ಇರುತ್ತೆ ಫಾರ್ಮು ಫಸ್ಟು ನಾವು ಪೆಲೆಟ್ಸ್ನ ಯೂಸ್ ಮಾಡಿಕೊಂಡು ಸೊ ನಾವು ಈ ಪೆಲೆಟ್ಸ್ನ ಯೂಸ್ ಮಾಡಿಕೊಂಡು ಇಂಜೆಕ್ಷನ್ ಮೋಲ್ಡಿಂಗ್ ಮಷಿನ್ನ ಯೂಸ್ ಮಾಡಿ ಸೊ ಈ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಸೊ ನಾವು ಪ್ರಾಡಕ್ಟ್ಸ್ ಇದು ಮಾಡಿರೋದು ಸೊ ಇದು ಪ್ಲೇಟು ಮತ್ತು ಇದು ಬ್ಲೋ ಮೋಲ್ಡಿಂಗ್ ಯೂಸ್ ಮಾಡ್ಕೊಂಡು ಈ ಥರ ಬಾಟಲ್ಸು ಮತ್ತು ಕೀ ಚೈನು ಮತ್ತು ಸ್ಪೂನು ಸೊ ಈ ಸ್ಪೂನ್ನ ನಾವು ಆಫ್ಟರ್ ಯೂಸ್ ಮಾಡಾದಮೇಲೆ ನಾವು ರೀಸೈಕಲ್ ಮಾಡ್ಬೋದು ಸೊ ರೀಸೈಕಲ್ ಮಾಡಿದ್ರನ್ನ ನಾವು ಈ ಫಾರ್ಮಲ್ಲಿ ನಾವು ಅದನ್ನು ಈ ಫಾರ್ಮಲ್ಲಿ ನಾವು ಪೆಲೆಟ್ಸ್ನ ಮಾಡ್ತೀವಿ ಸೊ ನಾವು ಇದನ್ನು ಯೂಸ್ ಮಾಡ್ಕೊಂಡು ಅಗೇನ್ ನಾವು ರೀಪ್ರೊಸೆಸ್ನ ಮಾಡ್ಬೋದು ಸೊ ಎಷ್ಟೊಂದು ಪ್ರಾಡಕ್ಟ್ಸ್ನ ಮಾಡ್ಬೋದು ಸೊ ಈ ಥರ ಎಲ್ಲ ಇದು ಸ್ಪೆಸಿಮೆನ್ಸು ನಾವು ಈ ಥರ ನಾವು ಈ ಥರ ಕಾರ್ ಪ್ರಾಡಕ್ಟ್ಸ್ ಏನಾದ್ರು ಮಾಡಿದಾಗ ಸೊ ನಾವು ಅದನ್ನು ಈ ಥರ ಟೆನ್ಸೈಲ್ ಸ್ಪೆಸಿಮನ್ ಸ್ಯಾಂಪಲ್ ಮಾಡಿ ನಾವು ಟೆಸ್ಟಿಂಗ್ ಎಲ್ಲ ಮಾಡ್ಬೋದು ಈ ಥರ ಇಂಪ್ಯಾಕ್ಟ್ ಸ್ಪೆಸಿಮನ್ ಸ್ಯಾಂಪಲ್ ಮಾಡಿ ಟೆಸ್ಟ್ ಮಾಡ್ಬೋದು ಸೊ ಆ ಥರ ಸರ್ ಇದು ಆಟೋ ರಿಕ್ಲೋಸರ್ ಸಿಸ್ಟಮ್ ಅಂತ 11 kV ರೇಟೆಡಾಗಿ ಮಾಡಿರೋದು ಇದೆಲ್ಲ ಸಬ್ಸ್ಟೇಷನಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಈಗ ಟ್ರಾನ್ಸ್ಮಿಷನ್ ಲೈನ್ಸ್ ಇರುತ್ತಲ್ಲ ಅಲ್ಲಿ ಲೈನ್ ಟು ಲೈನ್ ಶಾರ್ಟ್ ಸರ್ಕ್ಯೂಟ್ ಆದಾಗ ಅಥವಾ ಮರಗಳು ಬಿದ್ದಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅವಾಗ ಹೆವಿ ಕರೆಂಟ್ ಫ್ಲೋ ಆಗುತ್ತೆ ನೀವು ಇದೆಲ್ಲ ಈ ಸೈಡೆಲ್ಲ ಲೋಡ್ಸು ಕನೆಕ್ಟ್ ಮಾಡಿರ್ತೀರಾ ನಿಮ್ಮ ಮನೆಗಳಿಗೆ ನಿಮ್ಮ ಮನೇಲಿ ಫ್ರಿಡ್ಜು ವಾಷಿಂಗ್ ಮಿಷಿನ್ ಆ ಥರ ಲೋಡ್ಸ್ ಕನೆಕ್ಟ್ ಆಗಿರುತ್ತೆ ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಆ ಥರ ಫಾಲ್ಟ್ ಆದಾಗ ನಿಮ್ಮ ಲೋಡ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಸೊ ಇದು ಹೆಂಗಂದರೆ ಆಟೋಮೆಟಿಕ್ಕಾಗಿ ಸರ್ಕ್ಯೂಟ್ನ ಓಪನ್ ಮಾಡುತ್ತೆ ಇದು ಆಟೋ ರಿಕ್ಲೋಸರ್ ಅಂತ ಫಸ್ಟು ಸೆನ್ಸ್ ಮಾಡುತ್ತೆ ಎಲ್ಲಿ ಫಾಲ್ಟ್ ಇದೆ ಅಂತ ಜೊತೆಗೆ ಒಂದು 3 ಟ್ರಯಲ್ಸ್ ತೊಗೊಳುತ್ತೆ ಅದು ನಿಜವಾಗ್ಲೂ ಫಾಲ್ಟೇನಾ ಅಥವಾ ಫ್ಲಕ್ಚುಯೇಷನಿಂದ ಕರೆಂಟ್ ಜಾಸ್ತಿ ಆಗ್ತಿದೆಯಾ ಅಂತ ಚೆಕ್ ಮಾಡುತ್ತೆ 3 ಟ್ರಯಲ್ಸ್ ಆದಮೇಲೆ ಅದು ಫಾಲ್ಟ್ ಅಂತ ಕನ್ಫರ್ಮ್ ಆದಮೇಲೆ ಇದು ಆಟೋಮೆಟಿಕ್ಕಾಗಿ ಈ ಥರ ಓಪನ್ ಸರ್ಕ್ಯೂಟ್ ಆಗುತ್ತೆ ಜೊತೆಗೆ ಇದರಲ್ಲಿ ವೈಫೈ ಮಾಡ್ಯೂಲ್ ಯೂಸ್ ಮಾಡಿರ್ತೀವಿ ಇದು ಡೈರೆಕ್ಟ್ ಲೈನ್ ಮೇಂಟೆನೆನ್ಸ್ ಅವ್ರಿಗೆ ಮೆಸೇಜ್ ಕಳಿಸುತ್ತೆ ಯಾವ ಲೊಕೇಶನಲ್ಲಿ ಫಾಲ್ಟ್ ಆಗಿದೆ ಜೊತೆಗೆ ಏನೋ ಈ ಥರ ರಿಪೇರ್ ವರ್ಕ್ ಬೇಕಾಗಿದೆ ಅಂತ ಫಾಲ್ಟ್ ಅದು ಮೆಸೇಜ್ ಕಳಿಸುತ್ತೆ ಅದಾದಮೇಲೆ ಆಟೋಮೆಟಿಕ್ಕಾಗಿ ಎಲ್ಲ ಫಾಲ್ಟ್ ಕ್ಲಿಯರ್ ಆದಮೇಲೆ ಕ್ಲೋಸ್ ಆಗುತ್ತೆ ಇದು 415 volts ರೇಟೆಡಾಗಿ ಮಾಡಿರೋದು ಈಗ ನಿಮ್ಮ ಮನೆ ಸೈಡು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರಲ್ಲೆಲ್ಲ ಇರುತ್ತೆ ಸೊ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ನ್ಯೂಟ್ರಲಲ್ಲೂ ಕರೆಂಟ್ ಹೋಗ್ತಾ ಇರುತ್ತೆ ನೀವು ಯಾವುದೇ ಲೋಡ್ ಯೂಸ್ ಮಾಡದೇ ಇದ್ರೂ ನಿಮಗೆ ಬಿಲ್ ಜಾಸ್ತಿ ಬರ್ತಾ ಇರುತ್ತೆ ಜೊತೆಗೆ ಮೀಟರ್ ಓಡ್ತಾ ಇರುತ್ತೆ ಸೊ ಇದು ಆ ನ್ಯೂಟ್ರಲಲ್ಲಿ ಹೋಗೋಂಥ ಕರೆಂಟ್ನ ಸೆನ್ಸ್ ಮಾಡಿ ಇದು ಓಪನ್ ಸರ್ಕ್ಯೂಟ್ ಆಗುತ್ತೆ ಇದರದ್ದು ಡೆಮೋ ತೋರಿಸ್ತೀನಿ ನೋಡಿ ಸರ್ ಈ ಥರ ಓಪನ್ ಸರ್ಕ್ಯೂಟ್ ಆಗುತ್ತೆ ಆಮೇಲೆ ಮೆಸೇಜ್ ಕಳಿಸುತ್ತೆ ರಿಪೇರ್ ಮಾಡೋಕ್ಕೆ ಈ ಥರ ಫಾಲ್ಟ್ ಇದೆ ಇದನ್ನು ರಿಪೇರ್ ಮಾಡಬೇಕು ಅಂತ ಸೊ ಅದಾದಮೇಲೆ ಮತ್ತೆ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ಕಾಗಿ ಪ್ರಾಜೆಕ್ಟ್ ಪ್ರಿಸಿಷನ್ ಅಗ್ರಿಕಲ್ಚರಲ್ ಯೂಸಿಂಗ್ ಮಷಿನ್ ಲರ್ನಿಂಗ್ ಅಂತ ಇದರಲ್ಲಿ ಏನಾಗ್ತದೆ ಅಂದರೆ ನೀವು ಒಂದು ಏರಿಯಾದಲ್ಲಿ ಆ ಬೆಳೆಯಲ್ಲಿ ಯಾವ್ದು ಆ ಸಾಯ್ಲಲ್ಲಿ ಏನೇನು ಕಾಂಪೊನೆಂಟ್ಸ್ ಉಂಟು ಅದರದ್ದು ಪ್ಯಾರಾಮೀಟರ್ಸ್ ತಂದುಕೊಟ್ರೆ ನೀವು ಆ ಏರಿಯಾದಲ್ಲಿ ಯಾವ ಕ್ರಾಪನ್ನು ಬೆಳಿಬೇಕಂತ ಹೇಳ್ತದೆ ಒಂದನೇದಾಗಿ ಇಲ್ಲಿ ಬಂದುಬಿಟ್ಟು ಮೂರು ಥರ ಇದೆ ಫಸ್ಟ್ ಒಂದು ಕ್ರಾಪ್ ಅಂತ ಮತ್ತೊಂದು ಫರ್ಟಿಲೈಸರ್ ಯಾವ್ದು ಯೂಸ್ ಮಾಡಬೇಕು ಮತ್ತೊಂದು ಆ ಕ್ರಾಪಿಗೆ ಡಿಸೀಸ್ ಇದೆಯೋ ಇಲ್ಲ ಅಂತ ಫಸ್ಟಿಗೆ ನೀವು ಆ ಏರಿಯಾದಲ್ಲಿ ಯಾವ ಕ್ರಾಪ್ ಬೆಳಿಬೇಕಂತ ಅಂದರೆ ಇಲ್ಲಿ ಹೋಗಿ ನೋಡಬೇಕು ಇದರಲ್ಲಿ ನೀವು ತಂದಿದ್ದು ಯಾವುದಾದ್ರೂ ಪ್ಯಾರಾಮೀಟರ್ ಆ ಮಣ್ಣಿನ ಕಂಟೆಂಟಲ್ಲಿ ನೈಟ್ರೋಜನ್ ಒಂದು ಎಷ್ಟಿತ್ತಂತ ಪ್ಯಾರಾಮೀಟರ್ ಹಾಕಿ ಮತ್ತು ಫಾಸ್ಫರಸ್ ಎಷ್ಟಿತ್ತಂತ ಹಾಕಿ ಆಮೇಲೆ ಇದು ಪೊಟ್ಯಾಷಿಯಮ್ ಎಷ್ಟಿತ್ತು ಆಮೇಲೆ pH ಅದರದ್ದು ಆ್ಯಸಿಡಿಟಿ ಕಂಟೆಂಟ್ ಎಷ್ಟಿತ್ತು ರೇನ್ಫಾಲ್ ಎಷ್ಟಾಗಿತ್ತು ಅಂದರೆ ಪ್ರೀವಿಯಸ್ ಇಯರ್ ರೇನ್ಫಾಲ್ ಅದು ಆ ಏರಿಯಾದಲ್ಲಿ ಎಷ್ಟಿದೆ ಅಂತ ನಾವು ಇದನ್ನು ಲೈವ್ ಆಗಿ ನೋಡ್ತೀವಿ ಅಂದರೆ ಈಗ ಸ್ಟೇಟ್ ತೊಗೊಳ್ತೀವಿ ಕರ್ನಾಟಕದಲ್ಲಿ ಮೈಸೂರು ಅಂತ ತಗೊಂಡ್ರೆ ಮೈಸೂರು ಅಂತ ತೊಗೊಳ್ತೀವಿ ಅದು ಡೈರೆಕ್ಟಾಗಿ ನೋಡ್ತದೆ ಇಲ್ಲಿ ಎಷ್ಟು ಮಳೆ ಉಂಟಂತ ಅದು ನೆಟ್ಟಿಂದ ಡೈರೆಕ್ಟಾಗಿ ತೊಗೊಂಡ್ಬಿಡ್ತದೆ ತೊಗೊಂಡು ಪ್ರೆಡಿಕ್ಟ್ ಮಾಡ್ತೀವಿ ಅದು ಪ್ರೆಡಿಕ್ಟ್ ಮಾಡಿದಕೊಳ್ಳೆ ಅದು ಪ್ರೆಡಿಕ್ಟ್ ಮಾಡಿ ಹೇಳ್ತದೆ ನೀವು ಯಾವ ಕ್ರಾಪ್ ಬೆಳಿಬೇಕಂತ ಅದೇ ಥರ ಫರ್ಟಿಲೈಸರಲ್ಲೂ ಫರ್ಟಿಲೈಸರಲ್ಲಿ ಎಷ್ಟು ಯಾವ್ದು ಫರ್ಟಿಲೈಸರ್ ಎಷ್ಟು ಉಂಟು ಅಂತ ಫಾಸ್ಫರಸ್ ಎಷ್ಟು ಉಂಟಂತ ಪೊಟ್ಯಾಷಿಯಮ್ ಎಷ್ಟು ಉಂಟಂತ ಕ್ರಾಪ್ ನೀವು ಯಾವ್ದು ಬೆಳಿಬೇಕಂತ ಇದ್ದೀರಿ ಈಗ ಫಸ್ಟಿಗೆ ಅದು ಹೇಳ್ತದಲ್ಲ ಇದರಲ್ಲಿ ಯಾವುದರಲ್ಲಿ ಕ್ರಾಪಲ್ಲಿ ನೀವೀಗ ತೆಂಗಿನ ಮರ ಬೆಳೆಸ್ಬೇಕಂತ ಹೇಳಿದರೆ ಅದೇ ಹಾಕಿ ತೆಂಗಿನ ಮರ ಬೆಳೆಸ್ಬೇಕಂತ ಅದರಲ್ಲಿ ಹಾಕಿದ ಕೂಡಲೇ ಅದು ಹೇಳ್ತದೆ ತೆಂಗಿನ ಮರ ಇದಕ್ಕೆ ಹಾಕಿದರೆ ಈ ಏರಿಯಾದಲ್ಲಿ ಹಾಕಿದರೆ ನೀವು ಯಾವುದನ್ನು ಜಾಸ್ತಿ ಯೂಸ್ ಮಾಡಬೇಕು ಅಂದರೆ ನೈಟ್ರೋಜನ್ ಕಂಟೆಂಟ್ ಕಡಿಮೆ ಇತ್ತಂದರೆ ನೈಟ್ರೋಜನ್ ಯೂಸ್ ಮಾಡಬೇಕಂತ ಹೇಳ್ತದೆ ಆ ಫರ್ಟಿಲೈಸರ್ ಯೂಸ್ ಮಾಡಬೇಕಂತ ಅದೇ ಬೆಳೆದಾದ ಕೂಡಲೇ ನಿಮ್ಮದು ಈಗ ಯಾವುದಾದ್ರೂ ಪ್ಲ್ಯಾಂಟಿಂದು ಎಕ್ಸಾಂಪಲ್ ಈಗ ಒಂದು ಪ್ಲ್ಯಾಂಟ್ ತೊಗೊಳ್ಳಿ ಅದು
ಮೀನ್ ನೀಟ್ ಪ್ಯಾಂಟ್ ಅಂತ ತಗೊಳ್ಳಿ, ಅದರಲ್ಲಿ ನೀವು ಅದು ಆ ಎಲೆಯನ್ನು ಚಿತ್ರ ತೆಗೆದು ಹಾಕಿದರೆ, ಈಗ ನಾವು ಈ ಎಲೆ ಚಿತ್ರ ತೊಗೊಂಡು ಹಾಕ್ತೀನಿ, ಈ ಎಲೆ ಚಿತ್ರ ತೊಗೊಂಡು ಹಾಕಿದ ಕೂಡಲೇ ಈಗ ನಾವು ಇದು ಪ್ರೆಡಿಕ್ಟ್ ಮಾಡಿದ್ರೆ ಇದು ಹೇಳ್ತದೆ ಅದಕ್ಕೆ ಯಾವ ರೋಗ ಇದೆ ಅಂತ. ಇದಕ್ಕೆ ಆ್ಯಪಲ್ ಸ್ಕ್ಯಾಬ್ ಅಂತ ರೋಗ ಇದೆ. ಸೊ ಈ ರೋಗಕ್ಕೆ ನೀವು ಏನು ಕ್ಯೂರ್ ಮಾಡ್ಬೋದು, ನೀವು ಏನು ಮಾಡ್ಬೋದು ಅಂತ ಅದು ಹೇಳ್ತದೆ. ಅದೇ ಥರ ಯಾವುದು ರೋಗ ಇಲ್ಲಾಗಿತ್ತಂದರೆ, ನಾ ಈಗ ಮತ್ತೊಂದು ಎಲೆ ತೊಗೊಳ್ತೀನಿ, ಇದಕ್ಕೆ ಯಾವುದು ರೋಗ ಇಲ್ಲ, ಅದನ್ನು ಓಪನ್ ಮಾಡ್ತೀನಿ, ಇದು ತೋರಿಸ್ತದೆ ಯಾವುದು ರೋಗ ಇಲ್ಲ, ಈ ಬೆಳೆ ಚಲೋ ಉಂಟು ಅಂತ. ಸೊ ಇದರಲ್ಲಿಂದ ನಿಮ್ಮ ಬೆಳೆ ಉತ್ಪನ್ನ ಚಲೋ ಆಗ್ತದೆ. ಇದು ಅಗ್ರಿಬೋಟ್ ಪ್ರಾಜೆಕ್ಟ್, ನಾವು SJC ಇಂದ ಬಂದಿದ್ದೀವಿ. ಏನಪ್ಪ ಅಂದರೆ, ಜಮೀನುಗಳಲ್ಲಿ ಕಳೆ ಕೀಳಲಿಕ್ಕೆ, ಅಗಿಲಿಕ್ಕೆ ಮತ್ತು ಬಿತ್ತನೆಗೆ, ಇರಿಗೇಷನ್ಗೆಲ್ಲ ಸಪ್ರೇಟ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಬಟ್ ಅಷ್ಟು ಇನ್ಸ್ಟ್ರೂಮೆಂಟ್ ನಾವು ಒಂದೇ ರೋಬೋಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದಾದಮೇಲೆ ಲೇಬರ್ಸ್ಗಳು ಜಾಸ್ತಿ ಬರಬೇಕಾಗಿರುತ್ತೆ, ಲೈಕ್ ಕಟ್ ಮಾಡಲಿಕ್ಕೆಲ್ಲ. ಬಟ್ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ, ಯೂಸರ್ ಫ್ರೆಂಡ್ಲಿಯಾಗಿ ಮಾಡ್ಕೊಂಡಿದ್ದೀವಿ. ಮೊಬೈಲಲ್ಲೇ ಅಷ್ಟು ಆಪ್ರೇಷನ್ಸ್ ನಾವು ಕಂಟ್ರೋಲ್ ಮಾಡ್ಕೋಬೋದು ಅಂತ. ಡ್ರೈವರ್ ಸರ್ಕ್ಯೂಗಳಿದೆ, ಅದನ್ನು ನಾವು ಮೂಮೆಂಟ್ಗಳಿಗೆ, ಬ್ಯಾಕ್ ವೀಲ್ ಮೂಮೆಂಟ್, ಫ್ರಂಟ್ ವೀಲ್ ಮೂಮೆಂಟ್ಗೆ, ಅದಾದಮೇಲೆ ಹಿಂದ್ಗಡೆ ಅಗಿಲಿಕ್ಕೆ, ಫ್ಲೋಯಿಂಗ್ಗೆ, ಅದಾದಮೇಲೆ ಕಟ್ಟಿಂಗ್ಗೆ ಯೂಸ್ ಮಾಡಿದ್ದೀವಿ. ಮೂರು ಥರ ಡ್ರೈವರ್ ಸರ್ಕ್ಯೂಟ್ಸ್ ಇದೆ. ಒಂದೊಂದು ಡ್ರೈವರ್ ಸರ್ಕ್ಯೂಟ್ ಎರಡೆರಡು ಆಪ್ರೇಷನ್ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಆರ್ಡಿನೋದಲ್ಲಿ ಕೋಡ್ ಬರೆದಿದ್ದೀವಿ, ಸೊ ದಟ್ ನಮಗೆ ಏನೇನು ಆಪ್ರೇಷನ್ಸ್ ಬೇಕು ಅದನ್ನು ಬ್ಲೂಟೂತಿಂದ ಕನೆಕ್ಟ್ ಮಾಡಿಕೊಂಡು ಮೊಬೈಲ್ ಆಪ್ರೇಟ್ ಮಾಡ್ಬೋದು. ನಮ್ಮ ಮೊಬೈಲಲ್ಲಿ ಏನೇನು ಕಮೆಂಟ್ ಕೊಡ್ತಾ ಹೋಗ್ತೀವೋ ಆ ಆಪ್ರೇಷನ್ಗಳಿಗೆ ಆನ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ಡ್ರೈವರ್ ಸರ್ಕ್ಯೂಟ್ಗೆ ಕನೆಕ್ಟ್ ಆಗಿದೆ. ಡ್ರೈವರ್ ಸರ್ಕ್ಯೂಟ್ಗೆ ಇನ್ಪುಟ್ ಪಿನ್ ಹೈ ಆ್ಯಂಡ್ ಲೋ ಮುಖಾಂತರ ಆನ್ ಆಗಬೇಕಾ ಆಫ್ ಆಗಬೇಕಾ ತೋರಿಸ್ತಾ ಹೋಗ್ಬೋದು. ನಾನು ಮೊಬೈಲಲ್ಲಿ ತೋರಿಸ್ತೀನಿ ಅದನ್ನು. ಮೊಬೈಲಲ್ಲಿ RC ಮಾಡೆಲ್ ಅಂತ ಇದೆ. RC ಮಾಡೆಲ್ಗೆ ನಾನು ಕನೆಕ್ಟ್ ಮಾಡಿಕೊಂಡ್ರೆ ನನಗೇನೇನು ಆಪ್ರೇಷನ್ ಬೇಕು ಅಂತ ನಾನು ಕೊಡ್ತಾ ಹೋದರೆ ಅದು ಆಪ್ರೇಷನ್ಗಳು ರನ್ ಆಗ್ತಾ ಹೋಗುತ್ತೆ. ನಾನೀಗ ಮುಂದೆ ಕಟ್ ಮಾಡ್ಕೊಂಡು ಹೋಗಬೇಕು ವೀಡ್ಸ್ ಬೆಳೆದಿರೋದನ್ನ ಅಂದರೆ, ನಾನಿಲ್ಲಿ ಆಪ್ರೇಷನ್ ಕಮೆಂಟ್ ಕೊಡ್ತೀನಿ, ಸೊ ದಟ್ ಅದು ಮುಂದೆ ಕಟ್ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಹಿಂದೆ ಬ್ಯಾಕ್ವರ್ಡ್ ಮೂಮೆಂಟ್, ಅದು ಎಷ್ಟು ಅಗಿಬೇಕು ಮಣ್ಣಿನ ಮಟ್ಟ ನೋಡ್ಕೊಂಡು ಅದು ಅಗಿಬೇಕು ಎಷ್ಟು ಅಗಿಬೇಕು ಅಂತ ನಾನು ಇಲ್ಲಿ ಕೊಡ್ತಾ ಹೋದರೆ ಅದು ನೆಲದ ಮಟ್ಟ ನೋಡಿಕೊಂಡು ಅಗಿರ್ಲಿಕ್ಕೆ ಹೋಗುತ್ತೆ. ಅದಾದಮೇಲೆ ನಾನು ಫರ್ಟಿಲೈಸರ್ಸ್ ಅಥವಾ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡ್ತಾ ಹೋಗಬೇಕು. ಇಲ್ಲೊಂದು ಸ್ಪ್ರೇಯರ್ ಇದೆ, ಈ ಪಂಪರು ನೀರನ್ನ ತಗೊಂಡು ಇಲ್ಲಿ ಸ್ಪ್ರೇ ಮಾಡ್ತಾ ಹೋಗುತ್ತೆ, ಲೈಟಾಗಿ ಜಸ್ಟ್ ಸ್ಪ್ರೇ ಮಾಡ್ತಾ ಹೋಗುತ್ತೆ. ಅದಾದಮೇಲೆ ಇಲ್ಲಿ ಸೀಡ್ ಬಿತ್ತನೆಗೆ ಅಲ್ಲೊಂದು ರೊಟೇಟಿಂಗ್ ಡಿಸ್ಕ್ ಇದೆ, ನಾನು ಇಲ್ಲಿ ಸೀಡಿಂಗ್ ಆಗಬೇಕು ಅಂತ ಕಮೆಂಟ್ ಕೊಟ್ಟರೆ ಆ ಸೀಡು ರೊಟೇಟಿಂಗ್ ಡಿಸ್ಕ್ಗೆ ಬೀಳಿ ಅಲ್ಲೊಂದು ಅಲೈನ್ಮೆಂಟ್ ಇದೆ, ಅಲ್ಲಿ ಹೋಲ್ಗೆ ಅಲೈನ್ಮೆಂಟ್ ಆದರೆ ಮಾತ್ರ ನೆಲಕ್ಕೆ ಬೀಳ್ತಾ ಹೋಗುತ್ತೆ, ಇಲ್ಲಾಂದರೆ ಅದು ಬೀಳಲ್ಲ. ಇದು ಅಗ್ರಿಬೋಟ್ ಪ್ರಾಜೆಕ್ಟ್. ಹಲೋ, ನನ್ನ ಹೆಸರು ಕೃತಿಕಾ. ನಾನು IoT ಬೇಸ್ಡ್ ಗಾರ್ಬೇಜ್ ಮಾನಿಟರಿಂಗ್ ಸಿಸ್ಟಮನ್ನ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು JSS ಕಾಲೇಜಿಂದ ಬಂದಿದ್ದೀನಿ. ಬೇಸಿಕಲಿ ಇವಾಗ ನಮ್ಮ ಮನೆಗಳ ಹತ್ರ ಕಸ ಎತ್ಕೊಳ್ಳೋಕೆ ಬಂದಾಗ ಹೇಳ್ತಾ ಇರ್ತಾರೆ, ಒಣ ಕಸ ಹಸಿ ಕಸ ಸೆಪ್ರೇಟ್ ಮಾಡಿ ಕೊಡಿ ಅಂತ. ಸೊ ಅದ್ರ ಬೇಸ್ ಆಗಿ ಒಂದು ಚಿಕ್ಕ ಪ್ರಾಜೆಕ್ಟ್ ಅಂತ ಮಾಡಿದ್ದೀವಿ. ಇಲ್ಲಿ ನಾವು ಮೂರು ಸೆನ್ಸರ್ಸ್ ಯೂಸ್ ಮಾಡಿದ್ದೀವಿ. ಇದನ್ನು ಅಲ್ಟ್ರಾಸೋನಿಕ್ ಸೆನ್ಸರ್ ಅಂತಾರೆ, ಇದು ರೇನ್ ಮಾಯಿಶ್ಚರ್ ಸೆನ್ಸರ್, ಇದು IR ಸೆನ್ಸರ್. ಅಲ್ಟ್ರಾಸೋನಿಕ್ ಸೆನ್ಸರ್ ಏನು ಮಾಡುತ್ತೆ ಅಂದರೆ, ಇವಾಗ ಕಸ ಡಬ್ಬ ಅರ್ಧ ಅಥವಾ ಕಾಲು ಭಾಗ ಅಷ್ಟು ತುಂಬಿದೆ ಅಂದರೆ, ಇಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು ಅನ್ನೋದನ್ನು ಇಲ್ಲಿ LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತೀವಿ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ರೇನ್ ಮಾಯಿಶ್ಚರ್ ಸೆನ್ಸರ್, ಈ ರೇನ್ ಮಾಯಿಶ್ಚರ್ ಸೆನ್ಸರ್ ಅಂದರೆ ಇವಾಗ ನಾವು ಯಾವುದೇ ಒಂದು ಕಸ ಇಡ್ತೀವಿ ಅಂತ ಅಂದರೆ ಅದರಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂತ ನೋಡಿಕೊಂಡು ಅದು ಒಣ ಕಸನ ಹಸಿ ಕಸನ ಅಂತ ಡಿಸೈಡ್ ಮಾಡುತ್ತೆ. ಇದು IR ಸೆನ್ಸರ್. IR ಸೆನ್ಸರ್ ಹೇಗಂದರೆ, ಇಲ್ಲಿ ಆಬ್ಜೆಕ್ಟ್ ಇದೆಯೋ ಇಲ್ವೋ ಅಂತ ಡಿಟೆಕ್ಟ್ ಮಾಡುತ್ತೆ. ಇದು IR ಸೆನ್ಸರ್ ಕೆಲಸ. ಇಲ್ಲಿ ನಾವು ಮೂರು ಮೋಟರ್ಸ್ ಯೂಸ್ ಮಾಡಿದ್ದೀವಿ. ಈ ಮೋಟರ್ ಏನು ಮಾಡುತ್ತೆ ಅಂದರೆ, ಈ ಕಸ ಇದೆ ಅಂತ ಡಿಸೈಡ್ ಮಾಡಿಕೊಂಡು ಟಿಲ್ಟ್ ಆಗುತ್ತೆ, ಅಂದರೆ ಈ ಕಡೆ ವೆಟ್ ಅಥವಾ ಡ್ರೈ ಕಡೆಗೆ ಟಿಲ್ಟ್ ಆಗುತ್ತೆ. ಈ ವೇಡ್ ಮೋಟರ್ ಏನಕ್ಕೆ ಅಂದರೆ, ಕಸ ಫುಲ್ ಆಗಿದೆ ಅಂದರೆ ಅದನ್ನು ಡಂಪ್ ಮಾಡಬೇಕು. ಡಂಪ್ ಮಾಡೋಕ್ಕೋಸ್ಕರ ಈ ವೇಡ್ ಮೋಟರ್ ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಇದು ಒಣ ಕಸ. ಈಗ ಕಸ ಫಿಲ್ ಆಗಿದೆ ಅಂದರೆ ಡಂಪ್ ಮಾಡಬೇಕು. ಡಂಪ್ ಮಾಡಬೇಕಂದ್ರೆ ನಾವು ಈ ಥರ ಯೂಸ್ ಮಾಡ್ಕೋತೀವಿ. ಹಸಿ ಕಸ ಆದರೆ ಈ ಕಡೆ ವೆಟ್ ಡಸ್ಟ್ಬಿನ್ಗೆ ಬೀಳ್ತಾ ಹೋಗುತ್ತೆ. ಥ್ಯಾಂಕ್ ಯು. ಶುಭ ಮಧ್ಯಾಹ್ನ. ನಾವು JSS ಕಾಲೇಜಿಂದ ಬಂದಿದ್ದೀವಿ, SJC ಇಂದ. ನಾವು ಇವತ್ತು ಮಾಡ್ತಿರೋ ಪ್ರಾಜೆಕ್ಟ್ ನೇಮ್ ಬಂದು ಇಂಟೆಲಿಜೆಂಟ್ ಸೋಲಾರ್ ಆಕ್ಸಿಜನ್
ಬ್ಯಾಟ್ರಿ ಯೂಸಿಂಗ್ ಎಂಬರ್ಡೆಡ್ ಟೆಕ್ನಾಲಜಿ. ನಮ್ಮ ಸುತ್ತಮುತ್ತ ಆಕ್ಸಿಜನ್ ಅಂದರೆ ಆಮ್ಲಜನಕ ತುಂಬ ಕಮ್ಮಿ ಆಗ್ತಾ ಇದೆ. ಈ ಒಂದು ಎಕ್ಸ್ಪೆರಿಮೆಂಟಿಂದ ನಾವು ಆಮ್ಲಜನಕನ ಸ್ಟೋರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಮ್ಗೆ ಆಲ್ರೆಡಿ ಗೊತ್ತಿದೆ ವಾಟರ್ದು ಫಾರ್ಮುಲಾ ಬಂದು H2O. ಆ H2O ಎರಡು ಕಾಂಪೊನೆಂಟ್ಸ್ ಇರುತ್ತೆ, ಒಂದು ಆಮ್ಲಜನಕ ಆಕ್ಸಿಜನ್ನು, ಇನ್ನೊಂದು ಜಲಜನಕ ಹೈಡ್ರೋಜನ್ನು. ಈ ಎಲೆಕ್ಟ್ರಾಲಿಸಿಸ್ ಪ್ರೊಸೆಸಲ್ಲಿ ನಾವು ಕರೆಂಟ್ನ ಪಾಸ್ ಮಾಡಿದಾಗ ಆಮ್ಲಜನಕ ಮತ್ತು ಜಲಜನಕ ಆಕ್ಸಿಜನ್ ಮತ್ತು ಹೈಡ್ರೋಜನ್ನು ಸಪ್ರೇಟ್ ಆಗಿ ಕ್ಯಾಥೋಡಲ್ಲಿ ನಮಗೆ ಹೈಡ್ರೋಜನ್ನು, ಆ್ಯನೋಡಲ್ಲಿ ಆಕ್ಸಿಜನ್ನು ಸ್ಟೋರ್ ಆಗುತ್ತೆ. ಸೊ ಈ ಪ್ರೊಸೆಸ್ ಆಗೋಕ್ಕೆ ನಮಗೆ ತುಂಬ ಅಮೌಂಟ್ ಆಫ್ ಕರೆಂಟ್ ಅವಶ್ಯಕತೆ ಇದೆ. ಅದಕ್ಕೆ ನಾವು ತುಂಬ ಅಮೌಂಟ್ ಆಫ್ ಕರೆಂಟ್ ಬೇಕು ಅನ್ನೋ ಕಾರಣಕ್ಕೆ ನಾವು ಸೋಲಾರ್ ಯೂಸ್ ಮಾಡಿದ್ದೀವಿ. ಅಂದರೆ ಸೂರ್ಯನ ಕಿರಣ ಸೋಲಾರ್ ಮೇಲೆ ಬಿದ್ದಾಗ ಅದರಿಂದ ಸೋಲಾರ್ ಎನರ್ಜಿ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಬ್ಯಾಟ್ರಿಗೆ ಬಂದು ಬ್ಯಾಟ್ರಿಯಿಂದ ಇಡೀ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಇವಾಗ ರಾತ್ರಿ ಹೊತ್ತು ನಮಗೆ ಸೋಲಾರ್ ಅಂದರೆ ಸೂರ್ಯ ಕಿರಣ ಇರಲ್ಲ, ಸೊ ಸೋಲಾರ್ ವರ್ಕ್ ಆಗಲ್ಲ. ಅದು ನನಗೆ ಈ ಸರ್ಕ್ಯೂಟು ಗೊತ್ತಾಗಬೇಕು. ಅದರಿಂದ ನಾನು ಒಂದು ರಿಲೇ ಸ್ವಿಚ್ ಅಂತ ಯೂಸ್ ಮಾಡಿದ್ದೀನಿ. ಈ ರಿಲೇ ಸ್ವಿಚ್ಚು ಕತ್ತಲನ್ನ ಮತ್ತು ಬೆಳಕನ್ನ ಡಿಟೆಕ್ಟ್ ಮಾಡುತ್ತೆ. ಇವಾಗ ನನಗೆ ಇದೊಂದು ಸೆನ್ಸಾರ್ ಇದೆ, ಇದು LDR ಅಂತ, ಲೈಟ್ ಡಿಟೆಕ್ಟಿಂಗ್. ಇವಾಗ ಕತ್ತಲಾಯಿತು ಅಂದಾಗ ಇಲ್ಲಿ ನನಗೆ ಬಲ್ಬ್ ಆನ್ ಆಗುತ್ತೆ ಮತ್ತು ಇಲ್ಲಿ ಕೂಡ ಲೈಟ್ ಆಗುತ್ತೆ. ಆವಾಗ ಸರ್ಕ್ಯೂಟು ಗೊತ್ತಾಗುತ್ತೆ ದಟ್ ಲೈಟು ಇಲ್ಲ, ಅಂದರೆ ಬೆಳಕಿಲ್ಲ. ಸೊ ನಾನು ಇವಾಗ ಬ್ಯಾಟ್ರಿಲಿರೋ ಎನರ್ಜಿನ ಯೂಸ್ ಮಾಡಿ ಈ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಇದೇ ಇದ್ರದ್ದು ಮೇನ್ ಉದ್ದೇಶ. ಮತ್ತು ಇಲ್ಲಿ ನಮಗೆ ತೋರಿಸುತ್ತೆ ಈ ಪ್ರೊಸೆಸ್ಸಲ್ಲಿ ಅಂದರೆ ಎಲೆಕ್ಟ್ರಾಲಿಸಿಸ್ ಆನ್ ಆಗಿದೆಯಾ ಅಂತ, ಮತ್ತು ಎಷ್ಟು ಹೈಡ್ರೋಜನ್ ಸ್ಟೋರ್ ಆಗ್ತಿದೆ, ಎಷ್ಟು ಆಕ್ಸಿಜನ್ ಸ್ಟೋರ್ ಆಗ್ತಿದೆ ಅಂತ ತೋರಿಸುತ್ತೆ. ಥ್ಯಾಂಕ್ ಯು. ಶುಭ ಮಧ್ಯಾಹ್ನ. ನಾವು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಿಂದ ಬಂದಿದ್ದೇವೆ. ನಾವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ ಸ್ಮಾರ್ಟ್ ಕಾರ್ ಎಂದು ಕಾರನ್ನು ಮಾಡಿದ್ದೇವೆ. ಸೊ ನೀವೀಗ ಒಬ್ಬರು ಕೇಳ್ಬೋದು ಸ್ಮಾರ್ಟ್ ಅಂದರೆ ಏನಿರ್ಬೋದು ಅಂತ. ಸೊ ಕಾರಿನಲ್ಲಿ ಈಗ ಎಲ್ಲೇ ಆಕ್ಸಿಡೆಂಟ್ ಆದರೂ ಜೀವಕ್ಕೆ ಅಪಾಯವಾಗುತ್ತದೆ. ಈಗ ದೂರದಲ್ಲಿ ಇಬ್ಬರು ಹೋಗಿರ್ತಾರೆ, ಬೆಟ್ಟ ಗುಡ್ಡಗಳಲ್ಲಿ ಆಕ್ಸಿಡೆಂಟ್ ಆದರೆ ಅವ್ರ ಜೀವಕ್ಕೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಈಗ ಈ ಕಾರಿನಲ್ಲಿ ಈ ಥರ ಸ್ವಿಚ್ ಹಾಕಿರ್ತಾರೆ ಬಂಪರ್ನಲ್ಲಿ. ಸೊ ಈ ಥರ ನಾವು 4 ಸ್ವಿಚ್ಚನ್ನು ತಂದಿದ್ದೇವೆ. ಸೊ ಈ ಥರ ಎಲ್ಲೇ ಕಾರು ಹೋಗುತ್ತಾ ಎಲ್ಲೇ ಕೊಲಿಷನ್ ಆದರೆ ಆಕ್ಸಿಡೆಂಟ್ ಆದರೆ GSM ಮಾಡ್ಯೂಲ್ ಮುಖಾಂತರ ಫೋನಿಗೆ ಮೆಸೇಜ್ ಬರುತ್ತದೆ. ಸೊ ಅದು ಹಾಸ್ಪಿಟಲ್, ಪೊಲೀಸ್ ಸ್ಟೇಷನ್ ಮತ್ತು ಅವ್ರ ಮನೆ ತಂದವ್ರಿಗೆ ಎಲ್ಲರಿಗೂ ಮೆಸೇಜ್ ಹೋಗುತ್ತೆ ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ನೆಕ್ಸ್ಟ್, ಈಗ ಕಾರು ಒಂದೊಂದು ಕಡೆ ಗುದ್ದಿದೆ, ಪಲ್ಟಿಯಾಗಿರುತ್ತೆ, ಸೊ ಮೇಲಿಂದ ಬಿದ್ದು. ಸೊ ಅದು ಹೇಗೆ ನೋಡ್ತೀವಿ? ಸೊ ಅದಕ್ಕೋಸ್ಕರ ಒಂದು ಆಕ್ಸೆಲರೋಮೀಟರ್ ಅಂತ ಒಂದು ಸೆನ್ಸರ್ ಇದೆ. ಸೊ ಈ ಕಾರು ಸ್ವಲ್ಪ ಬಗ್ಗಿದ್ದರೂ ಅಥವಾ ಪಲ್ಟಿಯಾದರೂ ಕೂಡ ಈ ಆಕ್ಸೆಲರೋಮೀಟರ್ ಸೆನ್ಸರ್ ಆಕ್ಸಿಡೆಂಟನ್ನು ಕಂಡುಹಿಡಿದು ನಾವು ಅದನ್ನು ತಡೆಗಟ್ಟಬೋದು. ಸೊ ಅವ್ರ ಜೀವವನ್ನು ಉಳಿಸಬೋದು. ನೆಕ್ಸ್ಟು, ಈಗಿನ ಕಾಲದಲ್ಲಿ ಎಷ್ಟೊಂದು ಸಲ ಜನರು ಡ್ರಿಂಕಿಂಗ್, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಕುಡಿದು ಕಾರನ್ನು ಚಲಾಯಿಸ್ತಾರೆ. ಸೊ ಅದನ್ನು ಮಾಡೋದ್ರಿಂದ ಬೇರೆಯವ್ರ ಜೀವಕ್ಕೂ ಅಪಾಯ ಇದೆ, ಅವ್ರ ಜೀವಕ್ಕೂ ಅಪಾಯ ಇರುತ್ತೆ. ಸೊ ನಾವು ಈ ಸೆನ್ಸರಿನಲ್ಲಿ ಅಕಸ್ಮಾತ್ ತುಂಬ ಕುಡಿದಿದ್ದರೆ ಕಾರು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತದೆ. ಸೊ ಇದು ಕುಡಿತ ಮತ್ತು ಸ್ಮೋಕಿಂಗ್, ಸೊ ಅದನ್ನು ಕಂಡುಹಿಡಿಯುತ್ತದೆ. ಸೊ ನೆಕ್ಸ್ಟ್ ಬಂದು, ಈಗ ಕಾರಿನಲ್ಲಿ ಈಗ ಕಾರ್ ಕಳ್ಳರು ಕೀನ ಕದ್ದುಬಿಟ್ರೆ ಕಾರ್ ಕದ್ದಂಗೆ, ಸೊ ಅದನ್ನು ತಡೆಗಟ್ಟಕ್ಕೆ ನಾವು RFID ಸೆನ್ಸರನ್ನು ಹಾಕಿದ್ದೇವೆ. ಸೊ ಇದು ID ಕಾರ್ಡ್ ಥರ ಇರುತ್ತೆ. ಸೊ ನಾವು ID ಕಾರ್ಡ್ನ ಇದ್ರ ಮೇಲೆ ಹಾಕಿದರೆ ಕಾರ್ ಆನ್ ಆಗುತ್ತೆ. ಅದಲ್ಲದೆ ನಾವು ಈಗ ಫಿಂಗರ್ ಪ್ರಿಂಟ್, ಸೊ ಕಾಲೇಜ್ ಸ್ಕೂಲ್ನಲ್ಲಿ ನೋಡಿರ್ಬೋದು ಟೀಚರ್ಸು ಶಿಕ್ಷಕರು ಹೆಬ್ಬೆಟ್ಟನ್ನು ಹಾಕಿ ಅಟೆಂಡೆನ್ಸ್ ಹಾಕ್ತಾರೆ. ಬಟ್ ನಾವಿಲ್ಲಿ ಕಾರ್ನ ಓಪನ್ ಮಾಡಲಿಕ್ಕೆ ಇದು ಫಿಂಗರ್ ಪ್ರಿಂಟ್ ಸೆನ್ಸರ್ ಹಾಕಿದ್ದೀವಿ. ಸೊ ನಾವು ಈ ಕೈಯನ್ನು ಇಲ್ಲಿ ಹಾಕಿದರೆ ಮಾತ್ರ ಕಾರ್ ಆನ್ ಆಗುತ್ತೆ, ಅದರಿಂದ ಕಾರ್ನ ಚಲಾಯಿಸ್ಬೋದು. ಸೊ ನೆಕ್ಸ್ಟ್ ಬಂದು, ಕಾರ್ ಎಲ್ಲೆಲ್ಲಿ ಓಡಾಡ್ತಿದೆ ಅದನ್ನು ತಿಳ್ಕೊಳ್ಳೋಕ್ಕೆ ಕ್ಯಾಮರಾ ಮಾಡ್ಯೂಲ್ ಹಾಕಿದ್ದೀವಿ. ಸೊ ನಾವು ಈ ಕ್ಯಾಮರಾ ಮಾಡ್ಯೂಲಿನಿಂದ ಕಾರ್ ಎಲ್ಲೆಲ್ಲಿ ಹೋಗುತ್ತಿದೆ ಅಂತ ನೋಡ್ಬೋದು. ಸೊ ಇದನ್ನು ಓಡಿಸೋದಕ್ಕಾಗಿ ನಾವೀಗ ಇದು ಹೆಲಿಕಾಪ್ಟರ್ದು ಕಂಟ್ರೋಲರ್ ಇದೆ, ಹೆಲಿಕಾಪ್ಟರ್ ಅಥವಾ ಡ್ರೋನ್ ಕಂಟ್ರೋಲರ್. ಸೊ ಈ ಕಂಟ್ರೋಲರ್ನಿಂದ ನಾವು ಈ ಕಾರದು ಸ್ಪೀಡು, ಡೈರೆಕ್ಷನ್ನು ಮತ್ತು 3 ಕಿಲೋಮೀಟರ್ ದೂರ ಅಷ್ಟು ಈ ಕಾರನ್ನು ಚಲಾಯಿಸಬೋದು. ಸೊ ನಾನು ಇದ್ರ ಡೆಮೋ ಕೊಡ್ತೀನಿ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಕಾರ್ ಬಂದು ನಾನು ಮೆತ್ತಗೆ ಹೋಗಬೇಕು. ಸೊ ಇದನ್ನು ಸ್ವಲ್ಪ ಮುಂದೆ ಹಾಕಿದರೆ ಸಾಕು, ಸ್ವಲ್ಪವೇ ತಿರುಗುತ್ತದೆ. ಅದಲ್ಲೇ ಈಗ ನಾನು ಫುಲ್ ಫಾಸ್ಟಾಗಿ ಹೋಗಬೇಕು ಅಂದರೆ ಫುಲ್ ಮುಂದೆ ಮಾಡಿದ ತಕ್ಷಣ ಫುಲ್ ಫಾಸ್ಟಾಗಿ ಹೋಗುತ್ತದೆ. ಅದೇ ಥರ ಹಿಂದೆಗಡೆ ಸ್ವಲ್ಪ ಇದು ಫುಲ್ಲು. ಸೊ ನೆಕ್ಸ್ಟ್ ಈಗ ನಾನು ಕೇಳ್ಬೋದು ಇದು ಹೆಂಗೆ ತಿರುಗುತ್ತೆ ಅಂತ. ಸೊ ಈಗ ನಾನು ಲೆಫ್ಟ್ ಸೈಡಿಗೆ ತಿರುಗಿಸ್ಬೇಕು ಅಂದರೆ ಒಂದು ಸೈಡಿನ ಚಕ್ರ ಹಿಂದೆ ತಿರುಗುತ್ತದೆ, ಇನ್ನೊಂದು ಸೈಡಿನ ಚಕ್ರ ಮುಂದೆ ತಿರುಗುತ್ತದೆ. ಅದರಿಂದ ನಾವು ಯಾವ ಸೈಡಿಗೆ ಬೇಕೋ ಆ ಥರ ತಿರುಗಿಸಬಹುದು. ಸೊ ಇದು ನೋಡಿ, ಈಗ ಇದು ಹಿಂದೆ ಬರ್ತಿದೆ, ಇದು ಮುಂದೆ ತಿರುಗುತ್ತಾ ಇದೆ. ಸೊ ಅದರಿಂದ ಕಾರು ರೈಟ್ ಸೈಡಿಗೆ ತಿರುಗುತ್ತದೆ. ಅದೇ ಲೆಫ್ಟ್ ಈ ಕಡೆ ತಿರುಗಿಸ್ಬೇಕಂದ್ರೆ ಇದು ಹಿಂದೆ ಇದು ಮುಂದೆ. ಸೊ ಅದು ಕಂಡು ಬರುತ್ತದೆ. ಇಲ್ಲಿ ಕ್ಯಾಮರಾವನ್ನು ತಿರುಗಿಸೋದಕ್ಕಾಗಿ, ಸೊ ಇದರಿಂದ ನಾವು ಕ್ಯಾಮರಾವನ್ನು ತಿರುಗಿಸಬಹುದು. ಸೊ ನೆಕ್ಸ್ಟ್, ಇದು ಈಗ ಮನುಷ್ಯ ಇದ್ದು ಚಲಾಯಿಸುವ ಕಾರು. ಈಗ ಇನ್ನೊಂದೇನು ಕಂಡುಹಿಡಿದಿದ್ದೀವಿ ಅಂದರೆ ಮನುಷ್ಯವಿಲ್ಲದೆ ಕಾರ್ ತಂತಾನೆ ಚಲಾಯಿಸುತ್ತದೆ. ಅದಕ್ಕೆ ಈ ಲ್ಯಾಪ್ಟಾಪಲ್ಲಿ ನಾವು ಮಾಡಿರೋ ರಿಸಲ್ಟ್ಸನ್ನು ತೋರಿಸ್ತೇನೆ. ಸೊ ಅದರಿಂದ ನೀವು ನೋಡ್ಬೋದು, ಯಾರೇ ಇನ್ಪುಟ್ ಇಲ್ಲದೆ ಕಾರ್ ತಂತಾನೆ 3D ಸಿಮ್ಯುಲೇಷನ್ಲಿ ನೋಡ್ಬೋದು.
ಕಾರನ್ನು ಈ ತರ ಒಂದು ಎನ್ವಿರಾನ್ಮೆಂಟ್ ಸೊ ನಾವು ಐದು ಮ್ಯಾಪ್ ಅನ್ನು ತಯಾರಿಸಿದ್ದೇವೆ ಸೊ ಈ ಐದು ಮ್ಯಾಪಿನಲ್ಲಿ ಈ ಐದು ಮ್ಯಾಪಲ್ಲಿ ಕಾರನ್ನು ಬಿಡುತ್ತೇವೆ ಸೊ ಇದು ಒಂದೇ ಮ್ಯಾಪ್ ಈ ಮ್ಯಾಪಿನಲ್ಲಿ ಮಳೆ ಚಳಿ ಕಾಣಿಸುತ್ತದೆ ಈ ಮ್ಯಾಪಿನಲ್ಲಿ ತುಂಬ ಬಿಸಿಲು ಇರುತ್ತದೆ ಸೊ ಈ ಐದು ಮ್ಯಾಪಿನಲ್ಲಿ ಕತ್ತಲೆ ಮೋಡ ಸೊ ನಾವು ಒಂಬತ್ತು ಥರ ರೀತಿಯಲ್ಲಿ ಕಾರನ್ನು ಚಲಾಯಿಸುತ್ತೇವೆ ಸೊ ಈಗ ಬಂದು ಸೊ ಈಗ ಯಾವುದೇ ಕಾರ್ ಎಲ್ಲೇ ಓಡಿಸಬೇಕಂದ್ರೂ ಜನ ಇರುತ್ತಾರೆ ಕಾರುಗಳಿರುತ್ತದೆ ಸೊ ಅದನ್ನು ನೀವಿಲ್ಲಿ ನೋಡಬಹುದು ತನ್ನ ತಾನೇ ಹೋಗುತ್ತಿರುವ ಜನರು ಕಾರು ಸೊ ಇದರಲ್ಲಿ ನಾವು ಏನನ್ನು ನೋಡಬಹುದು ಅಂದರೆ ಸೊ ಇದೇ ಥರ ನಿಜವಾದ ದೃಶ್ಯದಲ್ಲಿ ಇದೇ ಥರ ಎಲ್ಲ ಆಗುತ್ತಿರುತ್ತದೆ ಸೊ ಕತ್ತಲೆ ಬೆಳಕು ಈ ಥರ ಓಡಾಡಿಸಿರೋರು ಹೆಂಗೆಂಗೋ ಇರ್ತಾರೆ ಸೊ ಇದನ್ನು ತಡೆಗಟ್ಟೋದಕ್ಕೆ ಆಟೋಮೆಟಿಕ್ ಕಾರನ್ನು ನಾವು ಮಾಡಿದ್ವಿ ಸೊ ಈ ಕಾರು ಸೊ ಇದಕ್ಕೆ ನಮಗೆ ಪ್ರೊಫೆಸರ್ ಯಶವಂತ್ ಎಂದು ಗೈಡ್ ಇದ್ದಾರೆ ಸೊ ನಮ್ಮ ಕಾಲೇಜಿನ ಪ್ರೊಫೆಸರ್ ನಮಗೆ ಈ ಕಾರ್ಯವನ್ನು ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಸೊ ಇದು ಇಲ್ಲಿ ಈಗ ಇಲ್ಲಿ ಲೈನ್ ಕಂಡುಹಿಡಿದ ತಕ್ಷಣ ಕಾರ್ ತಂತಾನೇ ನಿಂತಿದೆ ಸೊ ಇನ್ನೊಂದು ಸ್ವಲ್ಪ ಮುಂದೆ ಮಾಡ್ತೇನೆ ಅದರಲ್ಲಿ ನೋಡಬಹುದು ಸೊ ಇದೇ ಥರ ಈಗ ಸಿಗ್ನಲಿಗೆ ಹೋಗುತ್ತದೆ ಕಾರು ಸೊ ಎಲ್ಲಿ ಲೈಟ್ ಸಿಗ್ನಲ್ ಕಂಡು ಬರುತ್ತದೆ ಕಾರ್ ತಂತಾನೇ ನಿಲ್ಲುತ್ತದೆ ಅಲ್ಲಿ ಯಾರದೇ ಹೆಲ್ಪ್ ಇಲ್ಲದೆ ಸೊ ಅದರಿಂದ ಆಕ್ಸಿಡೆಂಟ್ಸ್ ಆಗೋದು ಕಮ್ಮಿ ಆಗುತ್ತದೆ ಸೊ ಇದು ಹಗಲಿನ ಹೊತ್ತಿನಲ್ಲಿ ಸೊ ಈಗ ನೋಡಬಹುದು ಈಗ ಇದೇ ಥರ ಜಗತ್ತಿನಲ್ಲಿ ಈಗ ನಾವು ಕಾರನ್ನು ಓಡಿಸುವಾಗ ರೋಡಿನಲ್ಲಿ ಕ್ರಾಸ್ ಮಾಡೋರು ತುಂಬ ಜನ ಇರ್ತಾರೆ ಹೇಳದೆ ಓಡಿ ಬರುತ್ತಾರೆ ಸೊ ಆಗಿನ ದೃಶ್ಯದಲ್ಲಿ ನೋಡ್ಬೋದು ಕಾರ್ ಯಾರಿಗೂ ಗುದ್ದುವುದಿಲ್ಲ ಈಗ ಸಿಗ್ನಲ್ ಗ್ರೀನ್ ಕಲರ್ ಆಗಿದೆ ಆದರೆ ನೋಡ್ಬೋದು ಇವ್ರು ನಡ್ಕೊಂಡು ಬರ್ತಾರೆ ಸೊ ಅದು ಗುದ್ದುದೆ ಕಾರ್ ಅಲ್ಲೇ ನಿಲ್ಲುತ್ತದೆ ಸೊ ನೆಕ್ಸ್ಟ್ ಇದನ್ನು ಮಾಡಿದ ನಂತರ ನಾವು ಈ ಕಾರ್ ಇದೇ ಕೋಡನ್ನೇ ಕಾರಿಗೆ ಹಾಕಿದ್ದೀವಿ ಸೊ ಅದರಿಂದ ಅದನ್ನು ರಿಯಲ್ ಟೈಮಲ್ಲಿ ಮಾಡಿದ್ದೇವೆ ಸೊ ಇಲ್ಲಿ ನೋಡ್ಬೋದು ಈ ಕಾರ್ ಟ್ರ್ಯಾಕ್ ಮೇಲೆ ಇರುತ್ತದೆ ಇದು ಆಟೋಮೆಟಿಕ್ ಆಗಿ ಈಗ ರಸ್ತೆ ಈಗ ಲೆಫ್ಟ್ ಅಥವಾ ರೈಟಿಗೆ ತಿರುಗಬೇಕಂದರೆ ಇಲ್ಲಿ ಹೇಳುತ್ತದೆ ಟರ್ನ್ ಲೆಫ್ಟ್ ಅಂತ ಸೊ ತನ್ನ ತಾನೇ ಈಗ ಸೀದಾ ಹೋಗುತ್ತಿದ್ರೆ ಮೂವ್ ಫಾರ್ವರ್ಡ್ ಅಥವಾ ರೈಟ್ ಹೋಗ್ಬೇಕಂದ್ರೆ ಅದು ತೋರಿಸುತ್ತದೆ ತಿರುಗಿಸಿ ಯಾವ ಕಡೆ ಹೋಗ್ಬೇಕು ಅಂತ ಸೊ ಇದು ಬಂದು ಈಗ ಸ್ಟಾಪ್ ಸೈನ್ ಅಲ್ಲಿ ತೋರಿಸಿದ್ದೇವೆ ಈಗ ಸ್ಟಾಪ್ ಸೈನ್ ಈಗ ರೋಡಲ್ಲಿ ಇರುತ್ತದಲ್ಲ ಸ್ಟಾಪ್ ಸೈನ್ ಆ ಥರ ಸೊ ಸ್ಟಾಪ್ ಸೈನ್ ನೋಡಿತ್ತು ಅಂದರೆ ಈಗ ಇಲ್ಲಿ 18 cm ಅನ್ನು ತೋರಿಸಿದೆ ಸೊ ಇದರ ಅಕ್ಯುರೆಸಿ ನೋಡ್ಬೋದು ಇದು 15 cm ಸ್ಕೇಲ್ ಇನ್ನು 3 cm ಹಾಕಿದರೆ ನಾವು ನೋಡ್ಬೋದು 18 cm ಕಾರು ನಿಂತಿದೆ ಸೊ ಯಾರಿಗೆ ಗುದ್ದದೆ ಇದು ಈ ದೃಶ್ಯದಲ್ಲಿ ನೋಡಬಹುದು ಮುಂದೆಗಡೆ ಗಾಡಿ ಇದೆ ಸೊ ಈಗ ಓವರ್ಟೇಕ್ ಮಾಡಬೇಕು ಸೊ ಇಲ್ಲಿ ಮುಂದೆಗಡೆ ಯಾವುದೇ ಆಬ್ಸ್ಟೆಕಲ್ ಕಂಡರೆ ಫಸ್ಟು ಓವರ್ಟೇಕ್ ಮಾಡುತ್ತೆ ಪ್ಯಾರಲಲ್ ಆಗಿ ಹೋಗಿ ನೆಕ್ಸ್ಟ್ ಟ್ರ್ಯಾಕಿಗೆ ವಾಪಸ್ಸಾಗಿ ಬರುತ್ತೆ ಇದು ಲೇನ್ ಎಂಡ್ ಸೊ ಈಗ ನಾವು ಯೂ ಟರ್ನ್ ತೊಗೊಳ್ಬೇಕು ಸೊ ಈ ಜಾಗದಲ್ಲಿ ನೋಡಿದ್ರೆ ಕಾರ್ ತನ್ನ ತಾನಾಗಿ ಯೂ ಟರ್ನ್ ತೊಗೊಂಡು ಬರುತ್ತದೆ ಸೊ ಇದಿಷ್ಟು ಬಂದು ನಮ್ಮ ಸ್ಮಾರ್ಟ್ ಕಾರ್ ಅಲ್ಲಿಂದ ನಿಂದ ಆಟೋಮೆಟಿಕ್ ಆಗಿ ಬಂಪ್ ಮುಖಾಂತರ ಹೋಗುತ್ತೆ ಬಟ್ ಇಲ್ಲಿ ಕ್ವಾಂಟಿಟಿ ನಾವು ಕಡಿಮೆ ತೊಗೊಂಡ್ರಿಂದ ನಾವು ಇಲ್ಲಿ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಆಡ್ ಮಾಡಿ ತೋರಿಸ್ತಾ ಇದ್ದೀವಿ ಇದು ಕಂಪ್ಲೀಟ್ ಆಗಿ ಕಾಗ್ಲೇಟ್ ಆಗಿದೆ ಇನ್ನೊಂದು ವೇ ಅಂತ ಬರುತ್ತೆ ಸೊ ಈ ಪ್ರೋಸೆಸ್ ಆದ ನಂತರ ಈಗ ಕಂಪ್ರೆಸ್ ಮಾಡ್ತಾ ಇದೆ ಸರ್ ಇಲ್ಲಿ ಹಾಲಿನ ಕಂಟೆಂಟ್ ಜೊತೆ ವೇ ಕಂಟೆಂಟ್ ಕೂಡ ಇರುತ್ತೆ ಸೊ ನಾವು ಕಂಪ್ಲೀಟಾಗಿ ಬರೀ ಪನ್ನೀರ್ ಬೇಕು ಅಂದರೆ ಈ ರೀತಿ ಒಂದು ಕಾಟನ್ ಕ್ಲಾತ್ ಅಲ್ಲಿ ಕಾಟನ್ ಕ್ಲಾತ್ ಅಥವಾ ಲೆನಿನ್ ಕ್ಲಾತ್ ಅಥವಾ ಬೇರೆ ಅದೇ ಹಾಗೆ ಹೇಳಿದಾಗೆ ಇದಕ್ಕೆ ಈ ಥರ ಹಾಲಿಂದ ಬರೀ ಮೊಸರಷ್ಟೇ ಅಲ್ಲ ಈ ರೀತಿ ಒಂದು ಪನ್ನೀರ್ನ ಕೂಡ ಪ್ರಿಪೇರ್ ಮಾಡ್ಬೋದು ಹಾಗೆ ಪನ್ನೀರ್ ಪ್ರಿಪೇರ್ ಮಾಡಿದ ನಂತರ ಅದ್ರಲ್ಲಿ ಬರೋ ವೇ ಕಂಟೆಂಟ್ ಅದನ್ನು ಕೂಡ ನೀವು ಅಗ್ರಿಕಲ್ಚರ್ ಪರ್ಪಸ್ಗೆ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಅದನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಒಂದು ನಾಲೆಜ್ನ ಕೊಟ್ಟರೆ ಇದೊಂದು ಪ್ರಾಡಕ್ಟ್ ಬೇಸ್ಡ್ ಆಗಿ ಯೂಸ್ ಮಾಡ್ಬೋದು ಅಂದರೆ ಅಲ್ಲಿಂದನೇ ಡೈರೆಕ್ಟ್ ಆಗಿ ಏನು ಅಡಲ್ಟ್ರೇಷನ್ ಇಲ್ಲದಂತೆ ಆರ್ಗ್ಯಾನಿಕ್ ಆಗಿ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡಿದ್ದನ್ನು ಮಾಡಬಹುದು ಸರ್
ಕೈನ ಮಾಡೋದೊಂದು ಮ್ಯಾನುಯಲ್ ಲೇಬರ್ ಪ್ರೊಸೆಸ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಒಂದು ಮೋಟರ್ ಪ್ರೊಸೆಸ್ನ ಇಟ್ಕೊಂಡಿದ್ದು. ಲಾಸ್ಟ್ ಕ್ವಾಂಟಿಟಿಲಿ ಮಾಡಿದಾಗ ನನಗೆ ಒಂದು ಹಾಫ್ ಲೀಟರ್ ಹಾಲು ಯೂಸ್ ಮಾಡಿದ್ದೀವಿ, ಒಂದು 100 grams ಅಷ್ಟು ನಮಗೆ ಪನ್ನೀರ್ ಸಿಗುತ್ತೆ. ಟೇಸ್ಟ್ ಮಾಡ್ಬೋದು. ನಮಸ್ಕಾರ, ನನ್ನ ಹೆಸರು ಸಿಂಧು. ಮೈಸೂರು ಜಿಲ್ಲಾ ಪೊಲೀಸ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಂದ ನಾವಿಲ್ಲಿ ಸ್ಟಾಲ್ ಹಾಕಿದ್ದೀವಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅಪರಾಧಗಳು ಜಾಸ್ತಿ ಆಗೋದ್ರಿಂದ ಅದರ ಅವೇರ್ನೆಸ್ಸು ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ನಾವು ಸ್ಟಾಲ್ ಹಾಕಿದ್ದೀವಿ. ಮತ್ತು ಬಂದವರಿಗೆ ನಾವು ಅದೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಮೀಶೋ ಫ್ರಾಡ್ ಆಗ್ತಾ ಇದೆ, ಇತ್ತೀಚೆಗೆ ಲ್ಯಾಪ್ಟಾಪ್ ಫ್ರಾಡ್ ಆಗ್ತಿದೆ, ಇನ್ಸ್ಟಾಗ್ರಾಮ್ ಫ್ರಾಡು, ಫೇಸ್ಬುಕ್ ಫ್ರಾಡು, ಮತ್ತು OTP ಫ್ರಾಡ್ ಆಗ್ತಾ ಇದೆ. ಇದೆಲ್ಲದರಿಂದ ಯಾವ ಥರ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಸೇವ್ ಮಾಡ್ಕೋಬೇಕು, ಅದನ್ನು ನಾವು ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀವಿ. ತುಂಬ ಜನ ಫ್ರಾಡ್ ಆಗಿರೋರು ನಮ್ಮ ಹತ್ರ ಅವ್ರದ್ದು ಏನಿದೆ, ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನಮ್ಮ ಹತ್ರ ಹೇಳ್ತಿದ್ದಾರೆ. ಅದಕ್ಕೆ ನಾವು ಸೊಲ್ಯೂಷನ್ ಏನು ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದೀವಿ. ಫಸ್ಟ್, ಯಾವುದೇ ಫ್ರಾಡ್ ಆದರೂ ಆನ್ಲೈನ್ ಫ್ರಾಡ್ಸ್ ಅಥವಾ ಮನಿ ಫ್ರಾಡ್ಸ್ ಯಾವುದೇ ಆದ್ರೂ 1930 ಎಂದು 1930 ಅಂತ ಸೈಬರ್ ಸಹಾಯವಾಣಿ ಇದೆ, ಅದಕ್ಕೆ ಕರೆ ಮಾಡಿ ದೂರು ದಾಖಲಿಸಿದ್ರೆ ವಿತಿನ್ 2 hours ಒಳಗಡೆ ಏನಾದರೂ ಅಮೌಂಟ್ ಹೋಗಿದ್ರೆ ಅದು ಹೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ 2-factor ಅಥೆಂಟಿಕೇಷನ್ನ ಇಟ್ಕೋಬೇಕು, ಪಾಸ್ವರ್ಡ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಇದರಿಂದ ಫ್ರಾಡ್ಸ್ ನಮಗೆ ಅಟ್ಯಾಕ್ ಮಾಡಿದ್ರು, ಲಿಂಕ್ ಯಾವುದೇ ಬಂದರೂ ಕ್ಲಿಕ್ ಮಾಡಿದ್ರು ಯಾವುದು ಫ್ರಾಡ್ ಆಗೋ ಚಾನ್ಸಸ್ ಇರಲ್ಲ ಸರ್. ಈಗ ಫ್ರಾಡು ಒಂದು ಪರ್ಸನಿಗೆ ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ನಾವು ಕಸ್ಟಮರ್ ಕೇರಿಂದ ಕಾಲ್ ಮಾಡಿದ್ದೀವಿ, ನಿಮ್ಮದು ಬ್ಯಾಂಕ್ ಅಕೌಂಟ್ ಅಥವಾ ಇದು ಹೋಲ್ಡ್ ಆಗಿದೆ ಅಥವಾ KYC ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇವ್ರಿಗೆ ಗೊತ್ತಿರಲ್ಲ, ತುಂಬ ಜನಕ್ಕೆ ಅವೇರ್ನೆಸ್ ಇರಲ್ಲ ಸೈಬರ್ ಕ್ರೈಮ್ದು. ಆವಾಗ ಅವರು ಅವರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ, ನಿಮಗೊಂದು OTP ಶೇರ್ ಮಾಡಿದ್ದೀವಿ, ಆ OTPನ ನಮಗೆ ಸೆಂಡ್ ಮಾಡಿಕೊಡಿ ಅಂತ ಹೇಳಿದಾಗ ಇವರು OTP ಶೇರ್ ಮಾಡಿದ ತಕ್ಷಣ ಅವ್ರದ್ದು ಏನೇನು ಡಾಟಾ ಇರುತ್ತೆ ಅದೆಲ್ಲ ಫ್ರಾಡ್ ಹತ್ರ ಹೋಗುತ್ತೆ. ಫ್ರಾಡ್ ತಕ್ಷಣ ಅವ್ರ ಹತ್ರ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅವ್ರ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಕೊಂಡ್ರು ಅದನ್ನು ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ ಹತ್ರ ವ್ಯಾಲೆಟ್ಸ್ಗೆ ಯೂಸ್ ಮಾಡಿ ಆ ಅಮೌಂಟ್ನ ಯೂಸ್ ಮಾಡ್ತಾರೆ, ಅದು ತಕ್ಷಣ ಅವರಿಗೆ ಗೊತ್ತಾಗಲ್ಲ. ಈ ಥರ ಫ್ರಾಡ್ಸೇ ಇತ್ತೀಚಿನ ದಿನಗಳಲ್ಲಿ ತುಂಬ ನಡೀತಾ ಇರೋದು. ಇನ್ನು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದೇ ಆದಂಥ ಐಡಿನ ತೊಗೊಂಡು ಇನ್ನೊಂದು ಐಡಿನ ಕ್ರಿಯೇಟ್ ಮಾಡಿ ಅದರಿಂದ ಅವರು ಎಲ್ಲರಿಗೂ ಅವ್ರದ್ದು ಯಾರ್ಯಾರು ಫಾಲೋವರ್ಸ್ ಇರ್ತಾರೆ ಅವರಿಗೆ ರಿಕ್ವೆಸ್ಟ್ನ ಕಳಿಸಿ ಅವ್ರ ಹತ್ರ ಹಣಗಳನ್ನ ಕೇಳ್ತಾ ಇದ್ದಾರೆ. ಇದು ಸಹ ತುಂಬ ಇತ್ತೀಚಿನ ದಿನಗಳಲ್ಲಿ ನಡೀತಿರೋ ವದಂತಿಯಾಗಿದೆ. ಇದಕ್ಕೆ ಉದಾಹರಣೆ ಅಂದರೆ ಇತ್ತೀಚೆಗೆ ಇದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಿರೋದು JC ಕಾಲೇಜ್ ಅವರು ಸರ್, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ನಮಸ್ಕಾರ, ನನ್ನ ಹೆಸರು ಪ್ರೊಫೆಸರ್ ಅನಿಲ್ ಕುಮಾರ್ ಅಂದ್ಬಿಟ್ಟು, ನಾನು JS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರು ಅವರ ಒಂದು ಸಂಸ್ಥೆಯಿಂದ ಬಂದಿದ್ದೀನಿ. ಇಲ್ಲಿ ನಾವು ಎಕ್ಸಿಬಿಷನ್ ಹಾಕಿರೋ ಒಂದು ಉದ್ದೇಶ ಏನಂತಂದರೆ, ಜನರಿಗೆ ಒಂದು ಮಾಹಿತಿ ಕೊಡಬೇಕು. ಅಂದರೆ ಈಗ ಸೈಬರ್ ಕ್ರೈಮ್ ತುಂಬ ಹೆಚ್ಚಾಗಿ ಸೈಬರ್ ಕ್ರೈಮ್ ನಡೀತಾ ಇದೆ, ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡು ನಾವು ಈ ಒಂದು ಎಕ್ಸಿಬಿಷನ್ ಸ್ಟಾಲನ್ನು ಹಾಕಿದ್ದೀವಿ. ಇಲ್ಲೇನಂತಂದರೆ, ಕಾಮನ್ ಆಗಿ ಎಲ್ಲರೂ ಈಗ ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೆ. ಇಂಟರ್ನೆಟ್ ಯೂಸ್ ಮಾಡಿದಾಗ ಎಲ್ಲರಿಗೂ ತುಂಬ ಥರ ಕರೆಗಳು ಬರುತ್ತೆ, ಆಮೇಲೆ ಎಲ್ಲ ಕಡೆ ರಿಸೋರ್ಸಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿ ಅವೈಲಬಲ್ ಆಗಿದೆ. ಸ್ವಲ್ಪ ಫ್ರೀಯಾಗಿ ರಿಸೋರ್ಸಸ್ ಇದೆ, ಇನ್ನೊಂದು ಪೇಯ್ಡ್ ರಿಸೋರ್ಸಸ್ ಅಂತಿದೆ. ಎಲ್ಲರೂ ಅಷ್ಟೇ ಫ್ರೀಯಾಗಿ ಸಿಕ್ಕಿದ್ರೆ ಎಲ್ಲರೂ ನಮಗೆ ಅದು ಯಾಕೆ ಬೇಡ ಅಂತ ಎಲ್ಲರೂ ಒಂದು ಆಸೆ ಪಡ್ತಾರೆ. ಸೊ ಫ್ರೀಯಾಗಿ ನಾವು ಏನಾದ್ರೂ ತೊಗೊಂಡ್ಬಿಟ್ರೆ ಅದರಿಂದ ಆಗುವ ಏನಂತಾರೆ ಒಂದು ತೊಂದರೆಗಳೇನು ಅಂತ ಒಂದು ನಾವು ಒಂದು ನೋಡ್ತಾ ಹೋಗೋಣ. ಒಂದು ಮೊದಲನೇ ಆಗಿ ಈ ನಾವು ರೈಲ್ವೆ ಸ್ಟೇಷನ್ನು ಅಥವಾ ಬಸ್ ಸ್ಟ್ಯಾಂಡು ಅಥವಾ ಏರ್ಪೋರ್ಟ್ಗೆಲ್ಲ ಹೋದಾಗ ಫ್ರೀ ವೈಫೈ ಅಂದರೆ ಇಂಟರ್ನೆಟ್ ಕನೆಕ್ಷನ್ನು ಫ್ರೀ ಆಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಸೊ ಫ್ರೀ ಆಗಿದ್ದಾಗ ಏನಾಗುತ್ತೆ, ನಾವು ನಮ್ಮ ಮೊಬೈಲ್ ಫೋನ್ ಆಗಲಿ ಅಥವಾ ಬೇರೆ
ಎಲೆಕ್ಟ್ರಾನಿಕ್ ಡಿವೈಸಸ್ಗಳಾಗಲಿ ಅದನ್ನು ನಾವು ಯೂಸ್ ಮಾಡಿಕೊಂಡು ನಾವು ಅದು ಕನೆಕ್ಟ್ ಮಾಡೋಕೆ ಹೋಗ್ತೀವಿ. ಕನೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಫ್ರೀ ಆಗಿರುವಂಥದ್ದು ಡಿವೈಸಸ್ನ ಅಥವಾ ಫ್ರೀ ಆಗಿ ಕನೆಕ್ಷನ್ ಕೊಡುವಂಥ ಏನಿರ್ತದೆ ಅದು ಒಂದು ಅಟ್ಯಾಕರ್ ಕಡೆಯಿಂದ ಆಗಿರ್ಬೋದು. ಅಟ್ಯಾಕರ್ ಅಂತಂದರೆ ಬಹುಶಃ ಅವರು ನಮ್ಮ ಮಾಹಿತಿಯನ್ನು ಕದ್ದು ಅಥವಾ ನಮ್ಮ ಮಾಹಿತಿಯನ್ನು ಒಂದು ಮಿಸ್ಯೂಸ್ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಅವರು ಇಂಡಲ್ಜ್ ಆಗಿರ್ತಾರೆ. ಸೊ ಅಂಥದ್ದನ್ನೆಲ್ಲ ನಾವು ಐಡೆಂಟಿಫೈ ಮಾಡಬೇಕು. ಹಾಗಾಗಿ ಎಲ್ಲೆಲ್ಲಿ ಈ ಥರ ತೊಂದರೆಗಳಾಗ್ಬೋದು, ಎಲ್ಲೆಲ್ಲಿ ಈ ಥರ ಇರುತ್ತೆ, ಈ ಸನ್ನಿವೇಶಗಳೆಲ್ಲ ಬರುತ್ತೆ ಅನ್ನೋದು ಒಂದು ಕಂಪ್ಲೀಟ್ ಮಾಹಿತಿ ಕೊಡೋದಕ್ಕೆ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿ ಒಂದು ಓಪನ್ ನೆಟ್ವರ್ಕ್ ಬಗ್ಗೆ, ಇನ್ನೊಂದು ಫಿಶಿಂಗ್. ಫಿಶಿಂಗ್ ಅಂದರೆ ಈಗ ನಮಗೆ ಒಂದು ನಾವು ಮೇಲಲ್ಲಿ ಓಪನ್ ಒಂದು ಮೇಲ್ ಓಪನ್ ಮಾಡಿದಾಗ ನಮಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ನೋಡಿದಾಗ ನಮಗೆ ಜೆನ್ಯುನ್ ಲಿಂಕ್ ಅಂತ ಅನಿಸುತ್ತೆ, ಬಟ್ ಅದು ಜೆನ್ಯುನ್ ಲಿಂಕ್ ಇರಲ್ಲ. ನಾವು ಅದು ಕ್ಲಿಕ್ ಮಾಡಿದಾಗ ನಮ್ಮ ಮಾಹಿತಿಯನ್ನೆಲ್ಲ ತೊಗೊಂಡ್ಬಿಡುತ್ತೆ ಅದು. ಸೊ ಅಂಥದ್ದನ್ನೆಲ್ಲ ಒಂದು ಅವೇರ್ನೆಸ್ ಕೊಡುವಂಥದಕ್ಕೆ ನಾವು ಫಿಶಿಂಗ್ ಅಂತ ಒಂದು ಹೇಳ್ತೀವಿ. ಹಾಗೆಯೇ ಈಗ ಯು ಎಸ್ ಬಿಗಳು ಅಂದರೆ ಈಗ ನಾವು ಪೆನ್ ಡ್ರೈವ್ ಅಂತ ಹೇಳ್ತೀವಿ. ಈ ಪೆನ್ ಡ್ರೈವ್ ಅನ್ನೋದು ಕಾಮನ್ನು ಎಲ್ಲ ಆಫೀಸ್ಗಳಾಗಲಿ ಸ್ಕೂಲ್ಗಳಾಗಲಿ ಅಥವಾ ವರ್ಕ್ ಪ್ಲೇಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ಏನಾಗುತ್ತೆ, ಒಂದೊಂದು ಸತಿ ಒಂದು ಸಿಸ್ಟಮಿಂದ ಮತ್ತೊಂದು ಸಿಸ್ಟಮ್ಗೆ ನಾವು ಹಾಕ್ತೀವಿ. ಹಾಕಿದಾಗ ಏನಾಗುತ್ತೆ, ಅದರಿಂದ ವೈರಸ್ ಬರುತ್ತೆ. ಆ ವೈರಸ್ಸಿಂದ ಆಗುವ ಅನಾಹುತಗಳು ಏನೇನು ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅದನ್ನು ಎಲ್ಲ ನಾವು ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಸೊ ಅಂಥದ್ದು ಒಂದು ಏನಂತಂದರೆ ನಾವು ಎಲ್ಲರ ಹತ್ರ ಒಂದು ಕೇಳೋದೇನಂತಂದರೆ, ನಮಗೆ ಯಾವಾಗಲೂ ಫ್ರೀಯಾಗಿ ಅಥವಾ ಫ್ರೀಯಾಗಿ ಸಿಗುವಂಥದ್ದು ಯಾವತ್ತೂ ನಾವು ನಂಬಕ್ಕೆ ಹೋಗಬಾರದು. ಯಾಕಂದರೆ ಅದರಿಂದ ಏನಾರು ಒಂದು ಉದ್ದೇಶ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಕೇರ್ಫುಲ್ಲಾಗಿ ಇಮೇಲ್ ಬರುವಂಥ ವಿಷಯಗಳಾಗಲಿ ಅಥವಾ ಇಮೇಲಲ್ಲಿ ಬರುವಂಥ ಲಿಂಕ್ಗಳಾಗಲಿ ಅಥವಾ ನಮಗೆ ಸಿಗುವಂಥ ಡಿವೈಸ್ಗಳಾಗಲಿ ಫ್ರೀಯಾಗಿ ಸಿಗುವಂಥ ಡಿವೈಸ್ಗಳ ಬಗ್ಗೆ ತುಂಬ ಕೇರ್ ತಗೊಂಡು ಅದನ್ನು ಯೂಸ್ ಮಾಡಬೇಕಂತ ಒಂದು ಡೆಮೋ ಮಾಡ್ತಾ ಇದ್ದೀವಿ ಇಲ್ಲಿ. ಹಾಗೆ ನಮ್ಮ ಹುಡುಗರು, ಜೆ ಸಿ ಹುಡುಗರು ಒಂದು ಆ್ಯಪ್ಸ್ ಎಲ್ಲ ಡೆವಲಪ್ ಮಾಡಿದ್ದಾರೆ. ಈಗ ಸುಮಾರು ಎಕ್ಸಿಬಿಷನ್ಗೆಲ್ಲ ಹೋದಾಗ ಒಂದು ಫ್ರೀಯಾಗಿ ಸಿಗುತ್ತೆ ಅಂತ ಕ್ಯೂ ಆರ್ ಕೋಡೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಅದರಿಂದ ನಾವೇನು ಮಾಡ್ತೀವಿ, ಅವ್ರು ಕೇಳೋ ಮಾಹಿತಿಯೆಲ್ಲ ಕೊಟ್ಬಿಡ್ತೀವಿ. ಆ ಮಾಹಿತಿ ಕೊಟ್ಟಾಗ ಏನಾಗುತ್ತೆ, ಆ ಮಾಹಿತಿ ಕಳತನ ಆಗುತ್ತೆ, ಅಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ನು ಸ್ಟೋಲ್ ಇದಾಗಿ ಕಳತನ ಆಗುತ್ತೆ. ಅಂಥದನ್ನೆಲ್ಲ ನಾವು ಒಂದು ತಡೆಗಟ್ಟಬೇಕು. ಸೊ ಹಾಗಾಗಿ ಇಂಥದನ್ನೆಲ್ಲ ನಾವು ಕೊಡಬಾರ್ದು ಅಂತ ಹೇಳಿ ಇಂಥದ್ದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ಹಾಗೆ ಒಂದು ಹೆಜ್ಜೆ ಮುಂದೆ ಸಪೋಸ್ ನಾವು ಈ ಮಾಹಿತಿಯೆಲ್ಲ ಕೊಟ್ಟಾಗ ನಮ್ಮ ಮಾಹಿತಿಯನ್ನೆಲ್ಲ ಹೇಗೆ ಯೂಸ್ ಮಾಡ್ತಾರೆ, ನಮ್ಮ ಯೂಸರ್ ವರ್ಡು, ನಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನೆಲ್ಲ ಹೇಗೆ ಮಿಸ್ಯೂಸ್ ಮಾಡ್ತಾರೆ ಅನ್ನೋದು ಒಂದು ಡೆಮೋನೂ ನಾವು ಅರೇಂಜ್ ಮಾಡಿದ್ದೀವಿ. ಸೊ ಹಾಗಾಗಿ ಜನರಲ್ ಪಬ್ಲಿಕ್ಗೆ ಒಂದು ಕಂಪ್ಲೀಟ್ ಮಾಹಿತಿ ರೈಟ್ ಫ್ರಮ್ ದಿ ಕಾನ್ಸೆಪ್ಟ್, ಅಂದರೆ ಯಾವ ಥರ ಕ್ರೈಮ್ ಆಗುತ್ತೆ, ಫಿಸಿಕಲಿ ಅದು ಸಿಸ್ಟಮಲ್ಲಿ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಈ ಎಕ್ಸಿಬಿಷನಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಿತ್. ನಾನು ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯ ಏಳನೇ ಸೆಮಿಸ್ಟರಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದೇನೆ. ಈಗ ವೈರ್ಸ್ ಹಾಕೊಂಡು ಇದು ತೋರಿಸಲು ಇದೊಂದು ಸಿಸ್ಟಮ್ ಥರ ಬಿಲ್ಡ್ ಮಾಡಿದ್ದೀವಿ, ಅದನ್ನ ಇದು ಡೆಮೋನ್ಸ್ಟ್ರೇಟ್ ಮಾಡ್ತೀವಿ ಇಲ್ಲಿಗ. ಸೊ ಅಂದರೆ ಬೇಸಿಕಲಿ ವೈರ್ಸ್ ಹಾಕಂದ್ರೆ ಏನು, ಈಗ ಸಪೋಸ್ ನೀವು ಒಂದು ಪಬ್ಲಿಕ್ ಇದು ವೈಫೈಯಲ್ಲಿದ್ದೀರಿ, ಅಂದರೆ ಈಗ ಬಸ್ ಸ್ಟ್ಯಾಂಡಲ್ಲಿದ್ದೀರಿ ಅಥವಾ ಇಲ್ಲ ಬಸ್ ಸ್ಟ್ಯಾಂಡಲ್ಲಿದ್ದೀರಿ, ಅಲ್ಲಿ ಏನಾಗುತ್ತೆ, ಪಬ್ಲಿಕ್ ವೈಫೈ ಅಂತ ಹಾಕಿರ್ತಾರೆ, ನೀವು ಸುಮ್ಮನೆ ಆ್ಯಕ್ಸೆಸ್ ಮಾಡ್ತಿರೋದಲ್ವ. ಹಾಗೆ ಆ್ಯಕ್ಸೆಸ್ ಮಾಡಿದ ಏನಾಗುತ್ತೆ ಅಂದರೆ ಆ ವೈಫೈಯನ್ನು ಎಲ್ಲರೂ ಆ್ಯಕ್ಸೆಸ್ ಮಾಡ್ಬೋದು. ಸೊ ಅದು ಪಬ್ಲಿಕ್ ವೈಫೈನೇ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ನೀವೇನೇನು ಮೆಸೇಜ್ ಕಳಿಸ್ತೀರಿ ಅದೆಲ್ಲರಿಗೂ ಗೊತ್ತಾಗುತ್ತೆ. ಆ ಥರ ಸಿಸ್ಟಮ್ ಇರುತ್ತೆ. ಈಗ ವೈರ್ಸಾಕ್ ಏನು ಮಾಡುತ್ತೆ, ವೈರ್ಸಾಕ್ ಏನು ಮಾಡುತ್ತೆ ಅಂದರೆ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ನೀವು ಇಲ್ಲಿ ನೋಡಿ, ಇಲ್ಲಿ ಸೋರ್ಸ್ ಮತ್ತು ಡೆಸ್ಟಿನೇಷನ್, ನೀವು ಏನೇನು ಇದು ವೆಬ್ಸೈಟ್ ಕಳಿಸ್ತೀರಿ, ಇದು ನಿಮ್ಮ ಮೆಷಿನ್, ಇದು ನಿಮ್ಮ ಮೆಷಿನಲ್ಲಿದೆ, ಇದು ಡೆಸ್ಟಿನೇಷನ್ ಅಂದರೆ ನೀವು ಈಗ ಎಲ್ಲ ವೆಬ್ಸೈಟ್ಗೆ ಹೋದರೆ ಅದರ ಇನ್ಫಾರ್ಮೇಷನು ಬರುತ್ತೆ. ಈಗೆಲ್ಲ ಇದೆಲ್ಲ ಪ್ಯಾಕೆಟ್ಸ್ ಆ್ಯಕ್ಚುಲಿ, ಅಂದರೆ ಏನು ಮೆಸೇಜ್ ಕಳಿಸ್ತೀರಿ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಲ್ಲ ಈಗ ಏನೇನು ಆ್ಯಕ್ಟಿವಿಟಿ ಮಾಡ್ತೀರಿ ಎಲ್ಲ ಬರುತ್ತೆ ಇಲ್ಲಿ. ಈಗ ನೀವೊಂದು ವಾಟ್ಸಪ್ ಮೆಸೇಜ್ ಕಳಿಸಿದ್ರು ಅದು ಡಿಸ್ಪ್ಲೇ ಆಗುತ್ತೆ. ಈಗ ವಾಟ್ಸಪ್ಪಿಂದ ಕಳಿಸಿದಿರಿ ಇಲ್ಲಿ ಇಲ್ಲಿಗೆ ಹೋಗುತ್ತೆ ಇಲ್ಲಿ ಆ ಥರ ಬರುತ್ತೆ. ಇನ್ನು ನೆಕ್ಸ್ಟ್ ಡೆಮೋಗೆ ಏನು ಮಾಡ್ತೀವಿ ಅಂದರೆ ನಾವೊಂದು ವೆಬ್ಸೈಟ್ಗೆ ಹೋಗುತ್ತೀವಿ. ಈ ವೆಬ್ಸೈಟ್ ಏನಂದರೆ ಇದು ನಾಟ್ ಸೆಕ್ಯೂರ್ ವೆಬ್ಸೈಟ್, ಅಂದರೆ HTTP ವೆಬ್ಸೈಟ್. ಅದು ಏನಾಗುತ್ತೆ ಅಂದರೆ ಅಲ್ಲಿ ಎನ್ಕ್ರಿಪ್ಷನ್ ಇರಲ್ಲ. ಎನ್ಕ್ರಿಪ್ಷನ್ ಅಂದರೆ ಏನಂದರೆ ನಿಮ್ಮ ಏನಾದರೂ ಈಗ ಡೀಟೇಲ್ಸ್ ಹಾಕಿದರೆ ಅದು ಇನ್ನೊಬ್ರಿಗೆ ಕಳಿಸ್ಬೇಕಾದ್ರೆ ಅದು ಒಂದು ಏನೋ ಒಂಥರ ಚೇಂಜ್ ಮಾಡಿ ಕಳಿಸ್ತೀವಿ ನಾವು. ಯಾಕಂದರೆ ಮಿಡ್ಲಲ್ಲಿ ಯಾರು ಅದು ಇಂಟರ್ಸೆಪ್ಟ್ ಮಾಡಬಾರ್ದು ಅಂತ. ಇಂಟರ್ ಅಂದರೆ ಮಿಡ್ಲಲ್ಲಿ ಯಾರಿಗೆ ಗೊತ್ತಾಗದಾಗೆ, ಅಂದರೆ ಈಗ ಎಲ್ಲಿ ಕಳಿಸ್ತೀವಿ ಅದು ಎಲ್ಲಿಗೆ ರೀಚ್ ಆಗಬೇಕು ಅಲ್ಲಿಗೆ ಗೊತ್ತಾದ ಮೇಲೆ ಮಾತ್ರ ಅದು ಮೆಸೇಜ್ ಇದು ಸರಿಯಾಗಿ ಬರೋದು.
ಇಲ್ಲೇನಾಗ ಎಚ್ ಟಿ ಪಿ ಅಂತ ಏನಾಗುತ್ತೆ ಅಂದರೆ ಅದು ಕರೆಕ್ಟಾಗಿ ಬರಲ್ಲ, ಅಂದರೆ ನೀವು ಏನು ಹಾಕ್ತೀರಿ ಹಾಗೆ ಕಳಿಸುತ್ತೆ ಅದು. ಅಂಥ ವೆಬ್ಸೈಟ್ ಅಂಥ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ, ಈಗ ನೀವು ಒಂದು ಪಬ್ಲಿಕ್ ವೈಫೈಯಲ್ಲಿ ಎಚ್ ಟಿ ಪಿ ವೆಬ್ಸೈಟ್ನ ಆಕ್ಸೆಸ್ ಮಾಡಿ ಅಲ್ಲಿ ಏನಾದರೂ ಫಾರ್ಮ್ ಫಿಲ್ ಮಾಡಿದರೆ ಅದು ಡ್ಯಾಟನ್ನ ಕ್ಲೀನಾಗಿ ನಿಮಗೆ ನಿಮಗೆ ವೈರ್ ಶಾಕಲ್ಲಿ ಕಂಡುಹಿಡಬಹುದು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಯೂಸರ್ ನೇಮ್ ಹಾಕಿದ್ದೀನಿ ನಾನು, ಅದ್ರ ಜೊತೆ ಪಾಸ್ವರ್ಡ್ಸ್ ಹಾಕಿದ್ದೀನಿ, ಜಸ್ಟ್ ಮತ್ತೆ ಲಾಗಿನ್ ಕೊಡ್ತೀನಿ. ಲಾಗಿನ್ ಆಯಿತು, ಏನೋ ಏನೊಂದು ರಿಕ್ವೆಸ್ಟ್ ಕಳಿಸಿದೆ ಅದು. ಈಗ ವಯಸ್ಸಾಗಿ ಬರ್ತೀನಿ. ಅಲ್ಲಿ ಬಂದಮೇಲೆ ಇಲ್ಲಿ ಫಿಲ್ಟರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಕ್ವೆರಿ ಹಾಕ್ತೀವಿ, ಅಂದರೆ ಎಚ್ ಟಿ ಪಿ ರಿಕ್ವೆಸ್ಟ್ ಯಾವುದಂದ್ರೆ ನಾವು ಪೋಸ್ಟ್ ಮಾಡ್ತೀವಲ್ಲ, ಪೋಸ್ಟ್ ಮೆಥಡ್. ಸೊ ಅದು ಹಾಕಿ ತಕ್ಷಣ ಒಂದು ಬರುತ್ತೆ, ಏನು ಈಗ ಒಂದು ಆ್ಯಕ್ಟಿವಿಟಿ ಆಗಿದೆ ಪೋಸ್ಟ್ ಮೆಥಡ್ ಮಾಡಿದ್ದೀನಿ ಅಂತ ಇಲ್ಲಿ. ಸೊ ಅಲ್ಲಿ ಕೆಳಗಡೆ ಅಲ್ಲಿ ಡೀಟೇಲ್ಸ್ ಹೋದರೆ ಅಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ನಿಮ್ಮದು ಯೂಸರ್ ನೇಮ್ ಏನು, ಪಾಸ್ವರ್ಡ್ ಏನಂತ. ಸೊ ಯಾವಾಗಲೂ ಪಬ್ಲಿಕ್ ವೈಫೈಯಲ್ಲಿ ನೀವು ಏನು ಮಾಡಬೇಕಂದ್ರೆ ಇದು ಇದು ಮಾಡಬಾರ್ದು. ಇದು ಆ್ಯಕ್ಚುಲಿ ನಾವು ನಮ್ಮ ಅವೇರ್ನೆಸ್ಗೆ ಬೆಸ್ಟ್ ಟೂಲ್ ಆ್ಯಕ್ಚುಲಿ. ನಮಗೆ ಗೊತ್ತಿರಬೇಕು ಯಾಕೆ ಇದು HTTP ಯೂಸ್ ಮಾಡಬಾರ್ದು, ಯಾಕೆ HTTP ವೆಬ್ಸೈಟಲ್ಲಿ ನಾವು ಏನಾದರೂ ಫಾರ್ಮ್ ಫಿಲ್ ಮಾಡಬಾರ್ದು, ಅದೆಲ್ಲ ನಾವು ನಮಗೆ ಗೊತ್ತಾಗುತ್ತೆ ಇದರಿಂದ. ನಮಸ್ತೆ, ನಾನು ಶ್ರೀವತ್ಸನ್ ಜೋಶಿ, ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಿಂದ ಬಂದಿರೋದು. ಈ ಥರ ಕ್ಯೂ ಆರ್ ಕೋಡ್ ನೀವು ತುಂಬ ಕಾಣಿರ್ತೀರ ಪಬ್ಲಿಕ್ ಪ್ಲೇಸಸ್ಸಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಏರ್ಪೋರ್ಟಲ್ಲಿ, ಎಕ್ಸಿಬಿಷನ್ಸಲ್ಲಿ. ಈ ಥರ ಒಂದು ಇದು ಒಂಥರ ಜಾಲ ಇದು, ಏನು 50,000 ರೂಪಾಯಿಗೆ ಹೇಳಿ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ, ಕ್ಯೂ ಆರ್ ಕೋಡಲ್ಲಿ ಕ್ವಶನ್ಸ್ ಇರುತ್ತೆ, ಕ್ವಶನ್ಸು ಸಿಂಪಲ್ ಕ್ವಶನ್ಸ್ ಇರುತ್ತೆ, ಅದನ್ನು ಇದು ಮಾಡಿ, ಇದು ಒಂಥರ ನಿಮ್ಮ ಸೈಕಾಲಜಿ ಜೊತೆ ಆಟ ಆಡ್ತಿರೋದು. ಫಸ್ಟಿಗೆ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಆಮೇಲೆ ಬರ್ತಾ ಬರ್ತಾ ಹೋಗ್ತಾ ನಿಮ್ದು ಒಂಥರ ಪರ್ಸ್ನಲ್ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅದು ಸಿಗುತ್ತೆ ನನಗೆ ಆಸೆಯಿಂದ, ಆ ದುರಾಸೆಯಿಂದ ನೀವು ಡೀಟೇಲ್ಸ ಫಿಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರ. ಸೊ ಇದು ಒಂದೊಂದು ಟೈಮ್ ಏನು ಮಾಡ್ತಾರೆ ಅಂದರೆ, ಒಂದೊಂದು ಸಲ ಇದು ಟ್ರಸ್ಟ್ ವರ್ತಿ ಸೈಟ್ಸ್ ಥರ ಕಾಣಿಸುತ್ತೆ. ಇವಾಗ canarabank.com ಆ ಸೈಟನ್ನು ರೆಪ್ಲಿಕೇಟ್ ಮಾಡಿ ಸ್ವಲ್ಪ ಚೇಂಜ್ ಮಾಡಿ, ಅಂದರೆ ಕೆನರಾ ಬ್ಯಾಂಕಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಚೇಂಜ್ ಮಾಡಿ ವೆಬ್ಸೈಟ್ನ ಬಿಟ್ಟು ಅದರಲ್ಲಿ ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರು ಪಾಸ್ವರ್ಡು ತೊಗೊಂಡು ಅದು ಆ ಮಿಸ್ಯೂಸ್ನ ಮಾಡ್ಕೋಬೋದು. ಸೊ ಯಾವುದೇ ಕಾರಣಕ್ಕೂ ಏನೇ ಸೈಟಲ್ಲಿ ಡೀಟೇಲ್ಸ್ ಫಿಲ್ ಮಾಡೋವಾಗ ಒಂದು ಹುಷಾರಾಗಿರಿ, ಯು ಆರ್ ಎಲ್ಲ ಕರೆಕ್ಟಾಗಿ ನೋಡಿ, HTTPS ಇರಬೇಕು. ಸೊ ಅದೇ, ಥ್ಯಾಂಕ್ ಯು.